كنت قد ايه وصلنا لايه؟ منا وو هي نجا ناني ينو ಇಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದೀರಾ ನೀನು ತುಂಬಾ ಅಪಾಯದ ಹಂತದಲ್ಲಿದ್ದೀಯ ಮಗು ಇವತ್ತಿನ ಪ್ರಯಾಣವನ್ನ ಇಲ್ಲಿಗೆ ನಿಲ್ಲಿಸುವುದು ಕ್ಷೇಮ ನಾನು ನಿಮಗೆ ಅವತ್ತೇ ಹೇಳಿದ್ನಲ್ಲ ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಬೇಡ ನಂಬಬೇಡ ಅದು ನಿನ್ನ ನಂಬಿಕೆ ಆದರೆ ಈ ಭೂಮಿಯ ಮೇಲೆ ನೀನು ಬದುಕಿದ್ದೀಯ ಅಂದರೆ ಯಾವುದೋ ಒಂದು ಶಕ್ತಿಯನ್ನ ನೀನು ನಂಬಲೇಬೇಕಾಗುತ್ತದೆ ಆ ಶಕ್ತಿಯ ಅವಧೂತನಾಗಿ ಈಗ ನಾನು ಬಂದು ನಿನ್ನ ಮುಂದೆ ನಿಂತಿದ್ದೀನಿ ಸಾವನ್ನ ಅಷ್ಟು ಉಪೇಕ್ಷೆಯಿಂದ ಕಾಣಬೇಡ ಮಗು ಸಾವು ಸತ್ಯವಾದರೂ ಅದು ಕೊಡೋ ನೋವು ಬಹಳ ದೊಡ್ಡದು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ನಿಮ್ಮನ್ನ ನೋಡಿದ್ರೆ ಈ ಕತೆ ಕಾದಂಬರಿಲಿ ಬರೋ ಜೋಗ ಎಂತರ ಕಾಣಿಸ್ತಾ ಇದ್ದೀರಾ ನಿಮ್ಮನ್ನ ನೋಡಿದ್ರೇನೆ ನಂಬಿಕೆ ಬರಲ್ಲ ಏ ನಿಮ್ಮ ಮಾತನ್ನ ಹೇಗೆ ನಂಬಲಿ ಹೇಳಿ ಹೋಗಿ ನಿಮ್ಮ ಕೆಲಸ ನೋಡಿ ನಿಂತ್ಕೊ ಮಗು ಅಪಾಯದ ಮುನ್ಸೂಚನೆಯನ್ನು ಹೇಳಿ ನಾನೇನು ದೊಡ್ಡವನಾಗಬೇಕಾಗಿಲ್ಲ ನಿನ್ನನ್ನೇ ನಂಬಿದವರ ಭಕ್ತಿ ನನ್ನಿಂದ ಈ ಮಾತುಗಳನ್ನು ಹೇಳಿಸ್ತಾ ಇದೆ ಅನ್ಕೋ ಇವತ್ತಿನ ಪ್ರಯಾಣ ಇಲ್ಲಿಗೆ ನಿಲ್ಲಿಸು ಅರ್ಧ ದಾರಿವರೆಗೂ ಬಂದು ಮುಂದೆ ಹೋಗದೆ ಇರೋಕ್ಕಾಗತ್ತಾ ಅದಲ್ಲದೆ ನಾನಿವತ್ತು ಹೋಗಲೇಬೇಕು ಹೋಗದೇ ಇದ್ರೆ ಒಳ್ಳೆಯದು ಯಾಕೆ ಅಂದ್ರೆ ಆಗೋ ದುರಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಮುಂದೆ ಕಣ್ಣೀರಿನ ವ್ಯಥೆಗಳು ಹರಿಯುತ್ತವೆ ದಿಕ್ಕೇ ಕಾಣದ ದಾರಿಯಲ್ಲಿ ಗುರಿ ಇಲ್ಲದೆ ಅಲ್ಲಿಯೋ ಶಿಕ್ಷೆಯನ್ನ ನಿನ್ನ ನಂಬಿದ ಜೀವಕ್ಕೆ ಕೊಡ್ತಾ ಇದೆಯಾ ಮಗು ದುಡ್ಡೇನಾದ್ರೂ ಬೇಕಾ ದುಡ್ಡಿನ ಆಸೆಗೇನಾದ್ರೂ ಈ ರೀತಿಯೆಲ್ಲ ಹೇಳ್ತಿದ್ರೆ ಹೇಗೆ ಸಾವು ಕಣ್ಣಿಗೆ ಕಾಣಿಸದ ಸತ್ಯ ಭಕ್ತಿ ಸಾವನ್ನೇ ಗೆಲ್ಲುವ ದಾರಿ ಭಕ್ತಿಗಿಂತ ಸಾವೇ ದೊಡ್ಡದಾದರೆ ಪ್ರಪಂಚಕ್ಕೆ ಇನ್ನು ನಿನ್ನು ನೆನಪು ಮಾತ್ರ ಸಾವಿಗಿಂತ ನಿನ್ನವಳ ಭಕ್ತಿಯೇ ದೊಡ್ಡದಾದರೆ ಮತ್ತೆ ನೀನು ಅವಳನ್ನು ಸೇರುತ್ತೀಯ
ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನಮಸ್ತೆ. ಆ ಕೃಷ್ಣನ್ ಜಯಂತಿಯಿಂದ ತುಂಬಾ ಚೆನ್ನಾಗಿದ್ದೀವಿ. ಆ ವಿಷಾಕಾಯಿಲ್ದಿರೋ ಈ ಮನೆಗೆ ಬರೋದಕ್ಕೆ ನಮಗಂತೂ ಬಹಳ ಸಂತೋಷ ಆಗ್ತಾ ಇದೆ ನೋಡಿ. ಅದೊಂದು ಕೆಟ್ಟ ಕನಸು ಅಂತ ಮರ್ತುಬಿಡಿ ಶಾಸ್ತ್ರಿಗಳೇ. ಯಾರ ಕೆಟ್ಟ ದೃಷ್ಟಿ ಈ ಮನೆ ಮೇಲಿತ್ತೋ ಏನೋ, ಏನೆಲ್ಲ ನಡೆದೋಯ್ತು. ಅದಾಗೆ ಬಾ, ಮನುಷ್ಯ ತನ್ನ ಬುದ್ಧಿನ ಈ ದೆವ್ವುಗಳ ಅಂಕೆ ಕೊಟ್ಟಾಗ ಹೀಗೆ ಆಗುತ್ತೆ. ಹೋಗ್ಲಿ ಬಿಡಿ, ಎಲ್ಲ ಸರಿ ಹೋಯ್ತಲ್ಲ. ಸುಭದ್ರಮ್ಮನವ್ರು ಬರ್ಲಿಲ್ವಾ? ಬಂದಿದ್ದಾರೆ. ಅತ್ತೆ ಇರ್ಲಿ ಬಿಡಿ, ನಾನು ಹೋಗಿ ಕರ್ಕೊಂಬರ್ತೀನಿ, ನೀವು ಮಾತಾಡ್ತಾ ಇರಿ. ಎಲ್ಲಮ್ಮ, ನಮ್ಮ ಕೂಸ್ ಕಾಣಿಸ್ತಾನೆ ಇಲ್ಲ? ರಾಧಿಕಾ ರೂಮಲ್ಲಿ ಕೂತಿದ್ದಾಳೆ. ವಿಷಯ ಬರ್ಲಿಲ್ವಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಹೋಗಿ, ನೀವೇ ಸಮಾಧಾನ ಮಾಡಿ. ರಾಧಿಕಾ, ಏನ್ ಮಗಳೇ ಇದು? ಬರೀ ಹೆಸರು ಕರೆದಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗದ? ಕುಸೆ, ಯಾಕೆ ಅಳ್ತಾ ಇದ್ದೀಮ್ಮ? ಯಾಕೋ ಬೆಳಿಗ್ಗೆಯಿಂದ ಬರೀ ಅಪಶಕ್ತಿಗಳೇ ಆಗ್ತಿದೆ. ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ. ನೋಡೆ, ಇವ್ರಿನ್ನೂ ಮನೆಗ್ ಬಂದಿಲ್ಲ. ನೀನು ಗಾಬರಿಗೆ ಫೋಟೋ ಬೀಳ್ಸಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು. ಇದನ್ನ ಅಪಶಕುನ ಅಂತ ಯಾಕೆ ಅನ್ಕೋತೀಯ? ವಿಶು ಎಲ್ಲಿ ಹೋಗ್ತಾನೆ? ಬಂದೇ ಬರ್ತಾನೆ ಕಂದ. ಪುಟಿ, ಇವತ್ತಿನ ದಿನ ನೀನು ಹೀಗೆ ಅಳ್ತಾ ಕೂತ್ಕೊಳ್ತಾರೇನೋ? ಅಳಿ ಅಂದ್ರೆ ಸರಿಯಾದ ಸಭೆಗೆ ಬರ್ತೀನಿ ಅಂತ ಹೇಳಿದಾರ್ತಾನೆ, ಹೇಳಿದಾರ್ತಾನೆ. ಬರ್ತಾರೆ ಬಿಡು, ಅದಕ್ಕೆ ಯಾಕಮ್ಮ ಹೀಗಳ್ತಿದ್ಯಾ? ಬಾಯ್ಲಿ ಬಾಕಂದ ಕೂತ್ಕೊಳ್ಳಿ. ಏನ್ ಪುಟ? ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ. ನನ್ಗೆ ಯಾವತ್ತೂ ಹೀಗೆಲ್ಲ ಆಗ್ತಿರ್ಲಿಲ್ಲ. ಇವರು ಆದಷ್ಟು ಬೇಗ ಮನೆಗೆ ಬಂದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ನನಗೆ. ನಂಬಿದವ್ರನ್ನ ಆ ಕೃಷ್ಣ ಯಾವತ್ತೂ ಕೈ ಬಿಡೋದಿಲ್ಲ. ನೀನು ಅವನ ನಂಬಿದ್ಯಾ ಅಲ್ವಾ? ನನ್ನ ಮಾತನ್ನ ನಂಬ್ತೀಯಾ ಅಲ್ವಾ? ನಂಬ್ತೀಯ ತಾನೆ? ನೋಡು, ನಾನು ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಳಿಯಂದ್ರೆ ಬಂದು ನೀನು ಮುಂದೆ ನಿಂತ್ಕೊಳ್ತಾನೆ. ಸರಿನಮ್ಮ. ಹೌದು ಮಗಳೇ, ನೋಡು, ಇವತ್ತು ನಿನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರೋ ದಿನ. ಇಂಥ ಒಳ್ಳೆ ದಿನ ನೀ ಹೀಗೆ ನೀರು ಹಾಕ್ಕೊಂಡು ಕೂತ್ರೆ ಒಳ್ಳೇದಮ್ಮ. ದೇವಕಿ, ಹೀಗೆ ಮಾತಾಡ್ತಾ ಕೂತಿದ್ರೆ ಪ್ರಯೋಜನ? ಕೆಳಗಡೆ ಏನೇ ಕೆಲಸ ಆಗ್ಬೇಕು, ಇವತ್ತು ಈ ನಮ್ಮ ಕೂಸಿಂದ ಶ್ರೀಮಂತ ಸಾಮಾನ್ಯರೇ ಮಾಡಲಿ ಅಂತ ನಾವು ಅನ್ಕೊಳಕ್ಕಾಗತ್ತಾ? ಇರೋ ಕೆಲಸನ ಹಂಚ್ಕೊಂಡು ಎಲ್ಲರೂ ಮಾಡಬೇಕು. ಹಾ, ಅದೇನಿದೆಯೋ ನಾನು ನೋಡ್ತೀನಿ, ನೀನು ಬೇಗ ಬಾ. ನೀನು ಅಷ್ಟಕ್ಕಂದ ಬೇಗ ಸಿದ್ಧ ಆಗ್ಬೇಕು. ಮಾ ಏನೋ ಅಳ್ತಾ ಕೂತ್ಕೋಬಾರ್ದು. ಹ್ಞೂ, ಬೇಗ ಬಾ ದೇವಕಿ. ಕಂದ, ಸಾಕತ್ತಿದ್ದು ನೋಡು,
ನಿನ್ ಮನಸ್ಸಿನ ಸಮಾಧಾನಕ್ಕೆ ಕೃಷ್ಣನ್ ಮುಂದೆ ಒಂದ್ ದೀಪ ಹಚ್ಚಿ ನಮಸ್ಕಾರ ಮಾಡು. ವಿಶು ಬೇಗ ಬರ್ತಾನೆ. ಸರಿನಾ? ಬೇಗ ಬಾ. ಯಾವತ್ತೂ ಆಗದೆ ಇದ್ದ ಭಯ ಇವತ್ ನನ್ನ ಕಾಡ್ತಾ ಇದೆ. ಇನ್ಮೇಲೆ ಇಷ್ಟು ದಿನ ನೀವ್ ನನ್ನ ಬಿಟ್ಟು ಎಲ್ಗೂ ಹೋಗ್ಬೇಡಿ. ನೀವ್ ಇಲ್ದೇ ಇರೋ ಒಂದೊಂದು ಕ್ಷಣನೂ ಕಳೆಯೋದಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ ರೀ. ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಬನ್ನಿ ಬೇಗ. ನನಗೂ ಹಾಗೆ ಅನಿಸ್ತಾ ಇದೆ ರಾಧಿಕಾ. ನಿನ್ನ ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ. ನಂಗೊತ್ತು ನೀ ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಂತ. ನನ್ನ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ ಅಂತಾನೋ ನನಗೆ ಚೆನ್ನಾಗಿ ಗೊತ್ತು. ರಾಧಿಕಾ, ಯಾಕೋ ಗೊತ್ತಿಲ್ಲ ಆ ವ್ಯಕ್ತಿ ನನಗೆ ಮತ್ತೆ ಸಿಕ್ಕಿದ್ದ. ಅವನು ಮಾತಾಡೋವಾಗ ನನಗೆ ತುಂಬಾ ಭಯ ಆಗ್ತಿತ್ತು, ಆದರೆ ನಾನು ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಅವನು ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿತ್ತು. ಒಂದು ಕ್ಷಣ ಅವನ ಮಾತುಗಳಲ್ಲಿ ಸತ್ಯ ಇದ್ರೂ ಇರ್ಬೋದು ಅನ್ಸಿದ್ರು ಕೂಡ ನಿನ್ ಪ್ರೀತಿ ನನ್ನ ಜೊತೆಲಿರುವಾಗ ನಮ್ಗೆ ಯಾರು ಏನ್ ಮಾಡೋಕ್ಕಾಗತ್ತೆ ಹೇಳು? ನಿನ್ ಪ್ರೀತಿ ನನ್ನನ್ನು ಕಾಪಾಡುವಾಗ ನಮ್ಮಿಬ್ರು ಯಾರಿಂದನೂ ಬೇರ್ಪಡಿಸೋಕ್ಕಾಗಲ್ಲ, ಯಾರಿಂದನೂ ಬೇರ್ಪಡಿಸೋಕ್ಕಾಗಲ್ಲ. ಸರಿ, ಹೊರಡಿ. ಅತ್ತೆ, ಅಜ್ಜಿ, ಅಮ್ಮ, ಯಾಕೆ ಹಾಕಿಸ್ಕೋತಾ ಇದೆ?
ಅತ್ತೆ ಅದು ಅತ್ತೆ ನೀವು ಇವ್ರಿಗೊಂದ್ಸಲ ಫೋನ್ ಮಾಡಿ ಅತ್ತೆ. ನಾನು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಅದಕ್ಕೆ ನೀವೊಂದ್ಸಲ ಫೋನ್ ಮಾಡಿ. ಏನಿದು ಇದಕ್ಕೆಲ್ಲ ಹೋಗಿ ಅಳ್ತಾ ಕೂತಿದ್ದೆ ನೀನು? ಆ ನೀನು ಈಗ ಅಳ್ತಾ ಕೂತ್ಕೊಂಡ್ರೆ ಕೆಳಗಡೆ ಕೂತಿರೋ ಜನ ಏನ್ ತಿಳ್ಕೊಳ್ತಾರೆ ಹೇಳು ಹೇಳು. ನೋಡ್ರಿ ರಾಧಿಕಾ, ನೀನೇನೇನು ಯೋಚನೆ ಮಾಡಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ವಿಶು ಬಂದೇ ಬರ್ತಾನೆ, ಅವನಿಗೇನು ಆಗಲ್ಲ. ಫೋನ್ ಇಲ್ಲೋ ಬ್ಯಾಟ್ರಿ ಕಮ್ಮಿ ಆಗಿರ್ಬೇಕು, ಅದಕ್ಕೆ ಸ್ವಿಚ್ ಆಫ್ ಆಗಿರ್ಬೇಕು. ಅದಕ್ಕೆ ಯಾಕೆ ನೀನು ಹೆದರ್ಕೊಂಡಿದ್ಯಾ? ಬಾ ಬಾ ಕೆಳಗಡೆ. ಇಲ್ಲ ಅತ್ತೆ, ಅವ್ರು ಬರೋವರೆಗೂ ನಾನು ಕೆಳಗಡೆ ಬರಲ್ಲ. ಕುಸೆ, ನೀನ್ ಹಠ ಮಾಡ್ತಿರೋದು ಸರಿ ಇಲ್ಲ. ಇವತ್ ನಿನ್ ಸೀಮಂತಮ್ಮ ನೋಡು, ನಿನ್ನ ಆರ್ತಿ ಸಮಯಕ್ಕೆ ಅಳಿಯಂದ್ರು ಬರ್ತಾರೆ, ನಿನ್ನ ಮುಂದೆ ನಿಂತಿರ್ತಾರೆ. ಸರಿನಾ? ನಡಿ ಈಗ ನಡಿ. ರಾಧಿಕಾ, ಎಲ್ರೂ ಕಾಯ್ತಾ ಇದ್ದಾರೆ ಪುಟ್ಟ, ಕೆಳಗಡೆ ಕೂತಿರೋರೆಲ್ಲ ಏನಂದ್ಕೋಬೇಕು ಹೇಳು. ನೋಡು, ನಮ್ಮ ವಿಷು ಎಲ್ಲೇ ಇದ್ರು ಬಂದೇ ಬರ್ತಾನೆ, ನೀನ್ ಬಾ. ಎಲ್ಲಿವರೆಗೂ ಹೋಗ್ತೀಯ ವಿಶು? ನಿನ್ನ ಸಮಯ ಬಂದಾಯ್ತು, ನೀನ್ ಹೋಗೋ ದಾರಿ ಇದಲ್ಲ. ನಿನ್ನ ದೇವ್ರ ಹತ್ರ ಕಳ್ಸೋರ್ಗೂ ನಂಗೆ ನೆಮ್ಮದಿ ಇಲ್ಲ. ಧರ್ಮಾಧಿಕಾರಿಯಾದ್ರೆ ಸಿಗೋ ದುಡ್ಡು, ಸಿಗೋ ಅಧಿಕಾರ, ನನ್ನ ಸೇಡು, ನಾನು ಅನುಭವಿಸಿದ ನೋವು, ನನ್ನ ಸಾಕು ತಾಯಿ ಪಟ್ಟ ಸಂಕಟದ ಮೊತ್ತವಾಗಿ ನಿನ್ನ ಜೀವ ತೆಗಿತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಇದೆ. ಬದುಕೋ ಪ್ರಯತ್ನ ಮಾಡಬೇಡ ವಿಶು, ಈಗಾಗಲೇ ಅರ್ಧ ಸತ್ತಿದೀಯ, ಇನ್ನರ್ಧ ಸಾಯಿಸೋದು ನನಗೆ ತುಂಬಾ ಸುಲಭ.